ஹலோ சார் நமஸ்தே மகாராத்திர சார் வரமதிர சார் சார் நான் சொன்னோரிந்தா ஏன் பேக்கோ சார் நிம்ம ஹத்திர ஒன்று முக்கியவாத விஷயம் மாத்தாடுவோம் சார் ஏனோ ಸರ್ ಇದು ಏನಿಲ್ಲ ಈಗ ಮಕ್ಕಳಿಗೆಲ್ಲ 12-15 ವರ್ಷ ತನಕಿಂತ ಕೆಲವು ಮಕ್ಕಳಿಗೆ ಇದು ಸಣ್ಣ ಮಕ್ಕಳಿಗೆ ಇದು ಬೀಜ ಗಂಡು ಪಾಪ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಂದ್ ಬೀಜ ಇರುತ್ತೆ ಸರ್ ಇನ್ನೊಂದು ಬೀಜಕ್ಕೆ ಆಪರೇಷನ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕಂತಾರೆ ಒಂದು ಬೀಜ ಕೆಳಗಿರುತ್ತೆ ಇನ್ನೊಂದು ಬೀಜ ಮೇಲ್ ಸೇರ್ಕೊಂಡ್ ಬಿಟ್ಟಿರುತ್ತೆ ಅದಕ್ಕೆ ಆಪರೇಷನ್ ಮಾಡಿ ಕೆಳಗಡೆ ತೆಗಿತಾರೆ ಅದರಿಂದ ಏನ್ ತೊಂದರೆ ಇಲ್ಲ ಸರ್ ಸ್ವಲ್ಪ ಕಷ್ಟ ಆಗುತ್ತೆ ಪಾಪ ಹಂಗೆ ಬಿಟ್ರೆ ಅದು ಆಪರೇಷನ್ ಮಾಡಿ ಸ್ವಲ್ಪ ಕೆಳಗಡೆ ಬಿಡ್ತಾರೆ ಕೆಲವ್ರಿಗೆ ಅರ್ಧಷ್ಟು ಕದೆ ಕೆಳಗ್ ಬರುತ್ತೆ ಒಳ್ಳೆ ಆಯುರ್ವೇದಿಕ್ ಅಂದ್ರೆ ಇವಾಗ ಒಳ್ಳೆ ಡಾಕ್ಟರ್ ಹತ್ರ ಸಿಂಪಲ್ ಆಪರೇಷನ್ ಮಾಡಿ ತೆಗಿತಾರೆ ಒಳ್ಳೆ ಡಾಕ್ಟರ್ ಹತ್ರ ಒಳ್ಳೆ ಜಾಗದಲ್ಲಿ ನಂಬಿಕೆ ಇರೋರ ಹತ್ರ ಮಾಡಿಸಿ ಪಾಪ ಕಷ್ಟ ಆಗತ್ತೆ ಫ್ಯೂಚರ್ ಅಲ್ಲಿ ಹೌದ್ ಸರ್ ಇದೆಲ್ಲ ಮಾಫಿ ಆಗ್ಬಿಟ್ಟತ್ ಮೆಡಿಕಲ್ ಮಾಫಿ ಆಗ್ಬಿಟ್ಟತ್ ಮಾಫಿ ಆಗಿದೆ ಯಾಕೆ ಹಂಗಾಯ್ತು ಅಂದ್ರೆ ಹಿಂದಿನ ಜನ್ಮದಲ್ಲಿ ಪ್ರಾಣಿಗಳ ಬೀಜಗಳ ಜೊತೆ ಆಟ ಆಡಿ ಇವಾಗ ನೋಡಿ ಎತ್ತುಗಳಿಗೆ ಬೀಜ ಹೊಡಿತಾರೆ ನೀವು ರೈತರ ನಾಲ್ಲ ಸರ್ ನಾನು ಡ್ರೈವರ್ ಆ ಡ್ರೈವರ್ ನಿಮ್ ಜಮೀನ್ ಇತ್ತಾ ಪೂರ್ವಜರಿಗೆ ಪೂರ್ವಜರಿಗೆ ಹ್ಞೂ ಸರ್ ಸ್ವಲ್ಪ ಇತ್ತು ಆ ಮನೇಲಿ ಎತ್ತುಗಳು ಕಟ್ತಿದ್ರಾ ಕಟ್ತಾ ಇರ್ಲಿಲ್ಲ ಸರ್ ಕಟ್ತಿರ್ತಾರೆ ನಿಮ್ ತಾತಂದ್ರೆ ಇಲ್ಲ ಎತ್ತುಗಳು ಕಟ್ಟ ತಾತನ ಕಟ್ಟಿಲ್ಲ ಸರ್ ನೀವ್ ಹೇಳಿದ್ ನಿಜ ನಮ್ ತಂದೆ ಇದಾರಲ್ಲ ಅವ್ರು ಬಿಡು ಅವ್ರೆಲ್ಲ ಇದು ಮಾಡಿದ್ರು ಸರ್ ನೀವ್ ಹೇಳದ್ರಲ್ಲಿ ಕರೆಕ್ಟ್ ಆನ್ಸರ್ ಅಲ್ಲೇ ಇದೆ ಸರ್ ನಮ್ ತಂದೆ ಈ ನಾಯಿಗಳಿಗೆ ಬೀಜ ಇದು ಮಾಡ್ರ ಸರ್ ಅಂದ್ರೆ ನಾಯಿಗಳಿಗೆ ಇವು ಸೀಸನ್ ಹೊರ್ಗಡೆ ಹೋಗ್ಬಿಡ್ತಾವ ನಾಯಿಗಳು ವರ್ಷಕ್ಕೊಂದ್ ಸೀಸನ್ ಇರುತ್ತಲ್ಲ ಸರ್ ಹೊರಗಡೆ ಹೋಗುತ್ತೆ ಹೊರಗಡೆ ಹೋಗುತ್ತಲ್ವಾ ಆ ಟೈಮ್ನಾಗ ಈತ ನಮ್ಮ ಅಪ್ಪಾಜಿ ಆ ಕೆಲಸ ಮಾಡಿದಾರೆ ಅದ್ರ ಇದು ಏನ ಆ ದೈವ ಇದು ತೆಗಿತಿದ್ರಲ್ಲ ನಿಮ್ ತಂದೆ ಹೌದ್ ಸರ್ ಅದ್ರ ಫಲ ಮಕ್ಕಳಿಗೆ ಬಂದಿದೆ ಅದು ಅದಕ್ಕೆ ಹೇಳೋದು ಇದು ಪ್ರಾಕೃತಿಕವಾಗಿ ಎಲ್ಲ ಕರೆಕ್ಟ್ ಆಗಿರುತ್ತೆ ಯಾಕೆ ನಮ್ಮಗಳ ಜೊತೆ ಈ ರೀತಿ ಆಗುತ್ತೆ ಅಂದ್ರೆ ನಾವು ಮಾಡೋದು ನಮ್ಮ ವಂಶದವರೇ ಅವರೇ ಮತ್ತೆ ಹುಟ್ಟಿದಾಗ್ಲೂ ಆ ಬೀಜಗಳ ದೋಷದಿಂದ ಹುಟ್ಟುತ್ತಾರೆ ಅದಕ್ಕೆ ಪ್ರತಿಯೊಂದನ್ನು ಮೆಡಿಕಲ್ ಮಾಫಿಯಾ ಅನ್ನೋದು ತಪ್ಪಾಗತ್ತೆ ಮೆಡಿಕಲ್ ಮಾಫಿಯಾನು ಅಷ್ಟೇ ನಾವು ಮಾಡಿರೋ ಮೋಸ ನಮ್ಗಾಗತ್ತೆ ಇವಾಗ ನಾವು ನಮ್ಮ ವೃತ್ತಿಯಲ್ಲಿ ಮೋಸ ಮಾಡಿದ್ರೆ ನಮಗೆ ಮೋಸ ಮಾಡದೆ ಇರೋರೇ ಸಿಗ್ತಾ ಇರ್ತಾರೆ ಹಾಗಾಗಿ ಇವೆಲ್ಲ ಅಪಾರ್ಥಗಳು ಜಾಸ್ತಿ ಮಾಡ್ಕೊಳ್ಳದೆ ಆ ನಾಯಿ ಬೀಜಗಳು ಹೊಡೆದಿರೋದಕ್ಕೆ ನಿಮ್ ತಂದೆ ಇವಾಗ ಎಲ್ಲಿದ್ದಾರೆ ಇದಾರೆ ಸರ್ ನಮ್ಮ ಊರಲ್ಲಿ ಇದಾರೆ ನಾವು ಹೊರಗಡೆ ಸೊಂಡೂರು ನಾನು ಡ್ರೈವರ್ ಸೊಂಡೂರಲ್ಲಿ ಆಯ್ತು ನಿಮ್ ತಂದೆಗೆ ಹೇಳ್ಬಿಟ್ಟು ಊರ್ ನಾಯಿಗಳಿಗೆಲ್ಲ ಊಟ ಹಾಕ್ಸಿ ಆ ಊರ್ ನಾಯಿಗಳಿಗೆಲ್ಲ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳಕ್ ಹೇಳಿ ಸರ್ ಪರ್ಟಿಕ್ಯುಲರ್ಲಿ ಗಂಡು ನಾಯಿಗಳಿಗೆ ಕಾಲಿಗೆ ಬಿದ್ದು ನಾನು ನಿಮ್ ಪೂರ್ವಜರಿಗೆ ಮಾಡಿರೋ ತಪ್ಪಿಗೆ ಕ್ಷಮಿಸಿ ನನ್ನ ಮಾಡಿಸಿ ಅಂತೇಳಿ ಅವು ಎರಡೂ ಕಾಲ್ ಮುಂಗಾಲುಗಳಿಗೆ ಬಿದ್ದು ಕ್ಷಮೆ ಕೇಳಿ ಅವ್ರ ಕಾಲುಗಳನ್ನ ಇವ್ರ ತಲೆ ಮೇಲೆ ಇಟ್ಕೊಳಕ್ ಹೇಳು ಆವಾಗ ಇವ್ರಿಗೆ ಪಾಪ ವಿಮೋಚನೆ ಆಗುತ್ತೆ ಸರ್ ಈ ಆಡಿಯೋ ಹಾಕ್ತೀನಿ ಇಂತ ಕೆಲಸ ಮಾಡೋರು ಮಾಡದೇ ಇದ್ದಂಗ ಆಗತ್ತೆ ಆವಾಗ ಕೂಡ ಸರ್ ಎಲ್ಲರಿಗೂ ಗೊತ್ತಾಗಲ್ಲ ಸರ್ ಇದು ಆಡಿಯೋ ನೀವು ಫೋನ್ ನಿಜವಾಗ್ಲೂ ಫೋನ್ ಎತ್ತೀರಾ ಅಂತಂದು ನಾನು ಅನ್ಕೊಂಡಿಲ್ಲ ಈ ಆಡಿಯೋ ಹಾಕಿದ್ರೆ ಎಲ್ಲರಿಗೂ ಗೊತ್ತಾದ್ರೆ ಅಟ್ ಲೀಸ್ಟ್ ಇನ್ ಮುಂದೆ ನಾಯಿಗಳಿಗೆ ಹಿಂಸೆ ಮಾಡಲ್ಲ ತಮ್ಮ ಬೀಜಕ್ಕೆ ಮೋಸ ಆಗತ್ತೆ ಅಂತ ಗೊತ್ತಾದಾಗ ಇನ್ನೊಬ್ಬರು ಬೀಜ ಹೊಡಿಯೋದಿಲ್ಲ ಹೌದೌದು ಸರ್ ಖಂಡಿತ ನಿಜವಾಗ್ಲೂ ಸರ್ ತುಂಬಾ ಇದೇ ಕಣ ಬೀಜ ಗಣಿತ ಇದೇ ಕಣ ಬೀಜಾಕ್ಷರ ನಮ್ಮ ಜಗತ್ತುಟ್ಟಿರೋದೆ ಬೀಜಾಕ್ಷರದಿಂದ ಅದನ್ನ ಅರ್ಥ ಮಾಡ್ಕೊಳ್ಳದೆ ಬೀಜ ಗಣಿತ ಬೀಜಕ್ಕೆ ಗೌರವ ಕೊಡದೆ ಇದ್ರೆ ಬೀಜ ಹುಟ್ಟತ್ತೇನೋ ಇಲ್ಲ ಸರ್ ಇಲ್ಲ ಸರ್ ಸರ್ ನಿಮ್ಗೆ ಮೆಸೇಜ್ ಹಾಕಿದೀನಿ ಸರ್ ನೀವೊಬ್ಬ ಒಂದು ಮಹಾನ್ ಬ್ರಹ್ಮಾಂಡದಲ್ಲಿ ಒಂದು ಇದು ಇದ್ದಂಗೆ ಸರ್ ನಾನು ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕಿದ್ದೆ ನಾನು ಮಹಾನ್ ಬ್ರಹ್ಮಾಂಡದಲ್ಲಿ ಒಂದು ಚಿಕ್ಕ ಪಿಂಡಾಂಡ ಅಲ್ಲ ಈಗ ನಿಜವಾದ ಫೀಲಿಂಗ್ ಏನಂತ ಈಗ ಅನ್ಸುತ್ತೆ ಒಂದ್ ಎರಡ್ ಮೂರ್ ಟೈಮ್ ಟ್ರೈ ಮಾಡಿದಿಂದ ಸೊ ಏನ್ ಕೇಳ್ಬೇಕು ಅಂತಂದೇಳಿ ಈ ವಿಳೆದೆಲೆ ಪ್ರತಿಯೊಂದು ಶಾಸ್ತ್ರ ಸಂಪದಲ್ಲಿ ವಿಳೆದೆಲೆ ಹಾಕಿದಂತಾರಲ್ಲ ಸರ್ ಅಡಿಕೆಲೆ
ಅದ ಏನ್ ಕಾಯ್ಕೊಂತಾರ ಅಂತ ಒಂದಿನ ಕೇಳೋಣ ಅಂತ ಮಾಡಿದೆ. ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ಕೇಳಬಾರ್ದು ಅಂತಂದ್ರೆ ಏನಾದ್ರೂ ಒಂದು ಬಲವಾದ ಇದ್ರೆ ಮಾತ್ರ ಕೇಳ್ಬೇಕು, ಅವ್ರ ಟೈಮೇ ಇರಲ್ಲ. ಪ್ರತಿ ನಿಮಿಷನೂ ಒಂದು ಮುಖ್ಯನಾಗುತ್ತೆ, ಅದೇ ಟೈಮ್ ಮುಖ್ಯ ಅನ್ನೋದು ಇದಕ್ಕೆ ಅನಿಸುತ್ತೆ. ಅವ್ರಿಗೆ ಎಷ್ಟೋ ಸಾವಿರ ಕಾಲ ಹೋಗ್ತಿರ್ತವೆ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ಕಂದ್ ಓ ನನ್ ಮಗಂದ ಇದು ಈ ಬೀಜ ಸಿಂಗಲ್ ಇದೆ ಅಲ್ವಾ, ಬಹಳ ಮಕ್ಕಳಿಗೆ ಆಗ್ತಾ ಇದೆ ಸರ್, ಇತ್ತೀಚೆಗೆ ಬಹಳ ಮಕ್ಕಳಿಗೆ ಆಗ್ತಾ ಇದೆ ಅಂತೆ. ಹಂಗಾಗಿ ಇದನ್ನ ಕೇಳೋದು ಇದ್ರ ವಿಚಾರ ಕೇಳಂತ ಅಂತ ನಿಮ್ಗೆ ಫೋನ್ ಹಚ್ಚಿದೆ. ದೇವ್ರ ದಯದಿಂದ ನೀವು ಸಿಕ್ಕ್ರಿ, ಮಾತಾಡಿದ್ರಿ, ಪೂರ್ವ ಜನ್ಮದ ಪುಣ್ಯನೋ ಇಲ್ಲ ದೇವದ ಹತ್ರ ನಿಮ್ ಹತ್ರ ಮಾತಾಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು. ಸಂತೋಷ ಅಂದ್ರ ಬಹಳ ಸಂತೋಷ ಆಯ್ತು. ನಾನ್ ಅನಿಸ್ತೀನಿ ಅವಾಗ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿರಿ, ಹಂಗೆ ಕೆಲವರು ಸಮಾಜ ಸೇವೆ ದೇಶ ಸೇವೆ ಅವೆಲ್ಲ ಎಲ್ಲರಿಗೂ ಬರಲ್ಲ ಸರ್. ಮೊನ್ನೆ ಬಾಲ್ಯದ ಸಂಬಂಧಿಸಿದ ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ಒಂದು ಹೆಣ್ಣು ಬಂದು ಹೇಳ್ತು, ನಂಗೆ ನನಗೆ ಮಕ್ಕಳು ಹುಟ್ಟಿ ಹುಟ್ಟಿ ಸಾಯ್ತಾ ಇದೆ ಸರ್, ಹಾಲು ಕೂಡ ಕುಡಿತಾ ಇಲ್ಲ ಅಂತ. ಯಾರಮ್ಮ ನೀನು ಅಂದ್ರೆ ಗೊತ್ತಾಯ್ತು, ಅವ್ರ ಗಂಡ ಚಿಕ್ಕ ವಯಸ್ಸಲ್ಲಿ ನನಗಿಂತ ಒಂದು ನಾಲ್ಕೈದು ವರ್ಷ ದೊಡ್ಡವನು, ನನ್ ಕಣ್ಣಾರೆ ಕಂಡಿದೀನಿ. ಅವ್ರ ನಾಯಿಗೆ ಎಂಟು ಮಕ್ಕಳಾಗಿತ್ತು. ಅವನೇನ್ ಮಾಡ್ದ, ಎಲ್ಲಾ ಹಾಲು ಒಂದೇ ಮರಿ ಕುಡಿದ್ರೆ ಗಟ್ಟಿಯಾಗತ್ತೆ ಅಂತ ತಿಳ್ಕೊಂಡು ಏಳು ಮರಿಗಳನ್ನ ಬಾವಿಗೆ ಹಾಕ್ಬಿಟ್ಟ. ಅವುಗಳನ್ನ ನಾನು ಆದಷ್ಟು ಕಾಪಾಡ್ಕೊಂಡೆ ಒಂದೆರಡು ಮೂರ್ನ, ಮಿಕ್ಕಿರೋವೆಲ್ಲ ಸತ್ತೋಯ್ತು. ನೋಡು ಅದೇ ಪಾಪ ಕರೆಕ್ಟ್ ಆಗ ಅವನಿಗೆ ನಾಲ್ಕು ಮಕ್ಕಳು ಸತ್ತೋಗಿತ್ತಲ್ಲ ನಾಯಿ ಮರಿಗಳು, ನಾಲ್ಕು ಮಕ್ಕಳು ಹಾಲು ಕುಡಿದೆ ಸತ್ತೋಗಿತ್ತು ಹುಟ್ಟಿದ ತಕ್ಷಣ. ಅವನಿಗೆ ನಾಲ್ಕು ಮಕ್ಕಳು ಹಾಲು ಕುಡಿದೆ ಸತ್ತೋಗಿತ್ತು. ನಾನು ಹೇಳಿದೆ ನೋಡಮ್ಮ ಇನ್ನೇ ಮಗು ನಿನಗೆ ಉಳ್ಕೊಳತ್ತೆ, ಚಿಂತೆ ಮಾಡ್ಬೇಡ, ಇದು ಇದು ಆಗಿರೋ ಕಣ್ಣಾರೆ ಕಂಡಿರೋ ಕತೆ ಅಂತ. ಹಂಗೆ ಐದನೇ ಮಗು ಉಳ್ಕೊಂಡ್ಬಿಡ್ತು. ಹಂಗೆ ಕಣೋ ಮಾಡಿದ್ದುಣ್ಣ ಮಹಾರಾಯ ಈ ಜಗತ್ತು. ಹೌದ್ ಸರ್, ನೀವ್ ಹೇಳೋದ್ ಪ್ರಕೃತಿ ಮಾತ್ರ ಅಲ್ಲ ಕಣ, ಅದೃಷ್ಟ ದೇವತೆನ ಬಂಧಿಸಿಟ್ರೆ ಸಿಗುವಂತ ಜಗತ್ತಲ್ಲ ಇದು, ಅದನ್ನ ಪ್ರೀತಿಯಿಂದ ಮಾತ್ರ ಸಿಗೋದದು. ನಿಜ ಸರ್. ಟೈಮ್ ಪುರ್ಸತ್ತಿರಲ್ಲ ಸರ್, ಆದ್ರೂ ಏನ ಅರ್ಜೆಂಟ್ ಎಲ್ಲ ಮಾಡ್ಬಿಟ್ಟು ಸರ್. ಎಂತ ಊರಲ್ಲಿ ಹುಟ್ಟಿದ್ಯೋ ನೀನು, ಸಂಡೂರು ನನಗೆ ತುಂಬಾ ಇಷ್ಟವಾದ ಊರು, ಶಿವನ ಮಗ. ಸರ್ ಸುಬ್ರಹ್ಮಣ್ಯನ ನಾಡದು, ಅವನು ಖಡ್ಗದಿಂದ ಛೇದಿಸಿರದ ಬೆಟ್ಟನೇ ಸಂಡೂರು ಬೆಟ್ಟ. ಸಂಡೂರು ಬೆಟ್ಟದಲ್ಲಿ ಜಗತ್ತಿನಲ್ಲಿ ಬೆಲೆ ಬಾಳಕ್ಕಾಗದೆ ಇರೋ ಅಷ್ಟು ರಸಾಯನಗಳಿಂದ ಆಗಿದೆ ಅದು ಬೆಟ್ಟ. ಅದು ಆ ಬಣ್ಣನೇ ಬೇರೆ, ಆ ಬೆಟ್ಟನೇ ಬೇರೆ, ಅದು ಕಲ್ಲಲ್ಲ, ಅದು ಅದು ಬಂಗಾರ ಕೂಡ ಅಲ್ಲ, ಪ್ಲಾಟಿನಮ್ ಅಲ್ಲ, ಅದಕ್ಕೆ ಅದು ಪವಿತ್ರ. ಅದನ್ನ ಉಳಿಸ್ಕೊಳ್ರು ನೀವು, ಈ ಮೈನಿಂಗ್ ಅವ್ರಿಗೆಲ್ಲ ಹೋಗೋಗ್ ಬಿಡ್ಬೇಡ್ರು. ಇಲ್ಲ ಬಾ ಸಮಸ ಇಲ್ಲ ಈ ಜನ ಅದೇನಂತಾರಲ್ಲ ಯಥಾರಾಜ ತಥಾ ಪ್ರಜಾ ಅಂತ, ಹಂಗಿದೆ ಸರ್ ಇದೆಲ್ಲ. ಆದಷ್ಟು ಉಳಿಸ್ಕೊಳ್ರು ನೀವು. ಅಲ್ಲ ಯಥಾರಾಜ ತಥಾ ಪ್ರಜಾ ಅಂತ ಆತರ ಇದಾರೆ, ಇಲ್ಲ ಏನ್ ಮಾಡಕ್ ಸರ್. ನಾಯಿಗಳದು ಮಾಡಿಸು. ಹಾ ಸರ್. ನಿಮ್ಮ ಅಪ್ಪನ ಜ್ಞಾಪಿಸ್ಕೊಳಕ್ ಹೇಳಿ ಎಷ್ಟು ನಾಯಿಗೆ ಮಾಡಿದಾನೆ ಅಂತ. ಹಾ ಸರ್. ನನ್ನ ಪ್ರಕಾರ ಒಂದು ಏಕಾದಶ ಏಕ ಬಿಲ್ಗಮ್ ಏಳು ನಾಯಿಗಾದ್ರೂ ಔಟ್ ಹಾಕ್ಸು. ಹಾ ಸರ್. ಓಕೆ ಸರ್, ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಬೇಜಾರು ಮಾಡ್ಕೋಬೇಡ್ರಿ, ಇವ್ರು ಬರೀ ಫೋನ್ ಮಾಡ್ತಿರ್ತಾರ ಅಂತಂದ್ ಹೇಳಿ ನಿಮ್ ಟೈಮ್ ಇದು ಮಾಡೋದಕ್ಕೆ ನನ್ ಕ್ಷಮೆ ಇರ್ಲಿ. ನೀವ್ ಇನ್ನ ದೇವ್ರು ಭಗವಂತ ಆಯಿರೋ ಆರೋಗ್ಯ ಎಲ್ಲ ಕೊಡ್ಲಿ, ಇನ್ನ ಸಮಾಜ ಸೇವಕ್ಕೆ ಅದ್ ಎಷ್ಟು ಆಗುತ್ತೆ ಆ ಭಗವಂತ ಎಷ್ಟು ಶಕ್ತಿ ಕೊಡ್ತಾನೆ ಅಷ್ಟು ನೀವ್ ಮಾಡ್ರಿ, ಒಳ್ಳೇದಾಗ್ಲಿ ನಿಮ್ಗೆ ನಿಮ್ ಕುಟುಂಬಕ್ಕೆ. ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಓಕೆ.